ಮತ್ತೆ ಸದ್ಯಕ್ಕೆ ನಾವು ದಾವಣಗೆರೆಯಲ್ಲಿ ಇದ್ದೀವಿ. ಈಗ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಲ್ಲ, ಈ ಟೈಮಲ್ಲಿ ಈ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಯಾರು ಗೆಲ್ಬೋದು ಅನ್ಸುತ್ತೆ? ಬಿಜೆಪಿ. ಬಟ್ ಸೆಂಟ್ರಲ್ ಬಂದ್ಬಿಟ್ಟು ಮೋದಿ ಬಿಜೆಪಿನೇ ಬರಬೇಕು. ಪ್ರಭಾ ಮಲ್ಲಿಕಾರ್ಜುನೇ ಹಾಕ್ಬೋದು. ಇವ್ರು ಯಾರು ಬೇಡ, ಇವ್ರು ನೋಟಿ ಕೊಡ್ರಿ, ಇವ್ರು ಕಾಂಗ್ರೆಸ್ನವರು. ಬಡವ್ರು ಬದುಕಂದ್ರೆ ಬಡವ್ರಿಗೆ ಒಳ್ಳೇದು ಕಾಂಗ್ರೆಸ್. ಮೇಡಮ್ ಯಾರು ಬರ್ತಾರೆ? ಪ್ರಭಾ ಮೇಡಮ್. ಪ್ರಭಾ ಮಲ್ಲಿಕಾರ್ಜುನ ಮೇಡಮ್ ಅವರೇ ಗೆಲ್ಬೋದು ದಾವಣಗೆರೆ. ನರೇಂದ್ರ ಮೋದಿ ಜಿ ಅವರು ಇವ್ರು 55 ವರ್ಷ ಮಾಡದೇ ಇರೋದನ್ನ 10 ವರ್ಷದ ಮಾಡಿ ತೋರಿಸಿದ್ದಾರೆ ರೈತರಿಗೆ. ಕಿಸಾನ್ ಸಮ್ಮಾನ್ ಯೋಜನೆ, ಜನಧನ್ ಯೋಜನೆ ಅಕೌಂಟ್ ತೆರೆದ್ರು, ಪ್ರಧಾನ ಮಂತ್ರಿ ಔಷಧಿ ಕೊಟ್ರು, ಆಯುಷ್ಮಾನ್ ಕಾರ್ಡ್ ಮಾಡಿದ್ರು. ರೈತರಿಗಿರ್ಲಿ ಬಡವರಿರ್ಲಿ ಅಲ್ಲೇನ್ ಜಾತಿ ಭೇದ ನೋಡ್ಲಿಲ್ಲ. ನರೇಂದ್ರ ಮೋದಿಜಿ ಅವರೇ ಬೇಕು ನಮಗ. ಈಗಾಗಲೇ ಲೋಕಸಭಾ ಚುನಾವಣೆ ಕಣ ರಂಗೇರಿದೆ, ನಾನಾ ನೀನಾ ಅಂತ ಹೇಳಿ ಪೊಲಿಟಿಷಿಯನ್ಸ್ ಗಳು ಬಿರುಸಿನ ಪ್ರಚಾರ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾವು ದಾವಣಗೆರೆಯಲ್ಲಿ ಇದ್ದೀವಿ. ದಾವಣಗೆರೆ ಜನದ ಒಂದು ಎಲೆಕ್ಷನ್ ಲೆಕ್ಕಾಚಾರ ಏನೈತಿ ಅಂತ ಅವ್ರನ್ನ ಕೇಳೋಣ ಬರ್ರಿ. ಈಗ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಲ್ಲ, ಈ ಟೈಮಲ್ಲಿ ಈ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಯಾರು ಗೆಲ್ಬೋದು ಅನ್ಸುತ್ತೆ? ಬಿಜೆಪಿ. ಯಾಕೆ ಬಿಜೆಪಿ? ಹಂಗಿದೆ, ಟ್ರೆಂಡ್ ಇದೆ, ಬಿಜೆಪಿ ಗೆಲ್ಬೋದು. ಕೆಲಸ ಮಾಡ್ತಾರೆ ಅಂತ? ಕೆಲಸ ಮಾಡ್ತಾರೆ. ನೀವು ಲೋಕಲ್ ಲೀಡರ್ ವೋಟ್ ಹಾಕ್ತೀರಾ, ಸೆಂಟ್ರಲ್ ನೋಡ್ ವೋಟ್ ಹಾಕ್ತೀರಾ? ಸೆಂಟ್ರಲ್ ನೋಡಿ. ಮೋದಿ ಪಿಕ್ಚರ್ ಇಟ್ಕೊಂಡು ವೋಟ್ ಹಾಕ್ತೀರಿ? ಹೌದು. ಅದೇ ಮೇಡಮ್, ಮೋದಿ ಬರ್ಬೋದು. ಅದೇ ಎಲ್ಲ ಎಲ್ಲ ಕೆಲಸ ಮಾಡ್ತಿದ್ದಾರೆ, ಎಲ್ಲ ಪ್ರಚಾರ ಮಾಡ್ತಿದ್ದಾರೆ, ಅದು ಇದು ಅಂತ ಮಾಡ್ಬೋದು ಅಂತ. ಐದು ಗ್ಯಾರಂಟಿ ಕೊಟ್ಟು ಬಸ್ ಫ್ರೀ ಎಲ್ಲ ಆದ್ಮೇಲೆ ಕಸ್ಟಮರ್ ಇಲ್ಲ ಅಂತ ಹೇಳಿ ಆಟೋ ಚಾಲಕರು ಬಹಳ ಸಫರ್ ಆದ್ರೆ ಆ ವಿಚಾರಕ್ಕೆ ಏನ್ ಹೇಳ್ತೀರಿ? ಎಲ್ಲ ತೊಂದರೆ ಆಗಿದೆ ಮೇಡಮ್. ಈಗ ಎಲ್ಲ ಪ್ರತಿಯೊಂದು ದುಡಿಮೆನೂ ಇಲ್ಲ, ಬಾಡಿಗೆನೆಲ್ಲ ಸಿಟಿ ಬಸ್ ಎಲ್ಲ ಫ್ರೀ ಬಿಟ್ಟು ದುಡಿಮೆನೇ ಇಲ್ಲ ಆಟೋ. ನನಗೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಮೊದ್ಲೇ 1,000-1,500 ರೂಪಾಯಿ ಆಗ್ತಿತ್ತು, ಈಗ 700-800 ರೂಪಾಯಿ. ಬಹಳ ಕಷ್ಟ ಆಗುತ್ತೆ ಮೇಡಮ್. ಎಲ್ಲ ಬಸ್ ಎಲ್ಲ ಫ್ರೀ, ಎಲ್ಲ ಬಸ್ಸಿಗೆ ಹ್ಞೂ ಫ್ರೀ ಬಿಟ್ಟಿರ್ತೀವಿ. ಮತ್ತೆ ಬಾಡಿಗೆ ಇಲ್ಲಲ್ಲ ಮೇಡಮ್, ಎಲ್ಲ ಎಲ್ಲ ಶಾಪಿಂಗ್ ಅಲ್ಲೆಲ್ಲ ಬಾಡಿಗೆ ಎಲ್ಲ ಮಾಡ್ತಿದ್ದೀವಿ ನಾವು. ಏನ್ ಮಾಡ್ತೀರಾ ಈಗ? ಬಾಡಿಗೆ ಇಲ್ಲ, ಬಹಳ ತೊಂದರೆ ಆಗಿದೆ. ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ ಕಾಂಗ್ರೆಸ್ ಲೋಕಲ್ ಅಲ್ಲಿ ಕಾಂಗ್ರೆಸ್ ಅಲ್ವಾ, ಸ್ವಲ್ಪ ಇಂಪ್ರೂವ್ಮೆಂಟ್ ಇರೋದು. ಹಾಗಾಗಿ ನೀವು ಓಟ್ ಲೋಕಲ್ ನೋಡಿ ಹಾಕ್ತೀರಾ, ಸೆಂಟ್ರಲ್ ನೋಡಿ ಹಾಕ್ತೀರಾ? ಸೆಂಟ್ರಲ್. ಸೆಂಟ್ರಲ್ ಅಲ್ಲಿ ಯಾರು? ರಾಹುಲ್ ಗಾಂಧಿ, ಮೋದಿ ಬಿಜೆಪಿ. ಮತ್ತೆ ಇಲ್ಲಿ ಕಾಂಗ್ರೆಸ್ ಅಂತ ಹೇಳಿದ್ರೆ ಅಲ್ಲ, ಲೋಕಲ್ ಅಲ್ಲಿ ಆಗ್ಲಿ ಬಟ್ ಸೆಂಟ್ರಲ್ ಬಂದ್ಬಿಟ್ಟು ಮೋದಿ ಬಿಜೆಪಿನೇ ಬರಬೇಕು. ನಮಗೆ ಬಿಜೆಪಿ ಬರ್ಬೇಕಮ್ಮ. ಯಾಕೆ ಅಂದ್ರೆ ನರೇಂದ್ರ ಮೋದಿ ಜಿ ಅವರು ನಮಗೆ ಇವ್ರು 55 ವರ್ಷ ಮಾಡದೇ ಇರೋದನ್ನ 10 ವರ್ಷದ ಮಾಡಿ ತೋರಿಸಿದ್ದಾರೆ ರೈತರಿಗೆ. ಕಿಸಾನ್ ಸಮ್ಮಾನ್ ಯೋಜನೆ, ನಾನು ಒಬ್ಬ ರೈತನೇ, ಕಿಸಾನ್ ಸಮ್ಮಾನ್ ಯೋಜನೆ ಬಂದದ 5 ವರ್ಷದಿಂದ ಬರ್ತಾ ಇದೆ ನನಗೆ. ಮೇಲಾಗಿ ಜನಧನ್ ಯೋಜನೆ ಅಕೌಂಟ್ಗಳು ತೆರೆದ್ರು, ಕಡಿಮೆ ದರದಲ್ಲಿ ಪ್ರಧಾನ ಮಂತ್ರಿ ಔಷಧಿ ಕೊಟ್ರು ಅಲ್ವೇ, ಕಡಿಮೆ 100 ರೂಪಾಯಿ ಇರೋದು 10 ರೂಪಾಯಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಆಯುಷ್ಮಾನ್ ಕಾರ್ಡ್ ಮಾಡಿದ್ರು, 5 ಲಕ್ಷದವರೆಗೆ ಕೊಡ್ತಾರೆ ರೈತರಿಗಿರ್ಲಿ ಬಡವರಿರ್ಲಿ ಅಲ್ಲೇನ್ ಜಾತಿ ಭೇದ ನೋಡ್ಲಿಲ್ಲ. ಈಗ ಕಾಂಗ್ರೆಸ್ನವರು ಗ್ಯಾರಂಟಿ ಅದು ಕೊಟ್ಟಾರಲ್ಲ ಸರ್, ಇವ್ರೇನ್ ಗ್ಯಾರಂಟಿ ಕೊಡ್ತಾರ? ಲೂಟಿ ಹೊಡೆದಿದಾರ, ಲೂಟಿ ಹೊಡೆದಿರೋದು ಇವರು. 52,000 ಖರ್ಚು ಬರುತ್ತೆ ಅಂತಾರೆ, ಎಲ್ಲಿಂದ ತರ್ತಾರೆ ಇವರು? ಯಾವ ಅಭಿವೃದ್ಧಿ ಮಾಡಿದ್ದಾರೆ ಇವರು? ಹಳ್ಳಿಗಳಲ್ಲಿ ಏನ್ ಮಾಡಿದ್ದಾರೆ? ಬರೀ ಉತ್ತರ ಕರ್ನಾಟಕದಲ್ಲಿ ತೋರಿಸ್ತೇನೆ, ಪ್ರತಿಯೊಂದು ಹಳ್ಳಿಗಳಲ್ಲಿ ರೋಡ್ ಇವತ್ತಿಗೂ ಸರಿಯಾಗಿಲ್ಲವು. ರಾಯಚೂರು, ಗುಲ್ಬರ್ಗ, ಯಾದಗಿರಿ, ಆನಂತರ ವಿಜಯಪುರ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಹಳ್ಳಿಗೂ ಬರೀ ತೋರಿಸ್ತೇನೆ. ಇವ್ರು ಯಾಕೆ ರೋಡ್ ಅಭಿವೃದ್ಧಿಗಳು ಮಾಡಲಿಲ್ಲ? ಇವರು ನಮ್ಮ ವಾಜಪೇಯಿ ಅವರು ಇದ್ದಾಗ ಸಡಕ್ ಯೋಜನೆ ತಂದ್ರು, ಗ್ರಾಮ ಸಡಕ್ ಯೋಜನೆ, ಆಗ ರೋಡ್ ಅಭಿವೃದ್ಧಿ ಆದವು. ಈಗ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಜಿ ಅವರು ತಂದಿದಾರಲ್ಲ ಇವತ್ತಿನ ಯೋಜನೆಗಳನ್ನ, ಅದು ಇವ್ರ ಕಡೆ ಮಾಡ್ಲಿಕ್ಕೆ ಸಾಧ್ಯನಾ? ಮುಂಬೈನಲ್ಲಿ ನೋಡ್ರಿ, ಸಮುದ್ರದ ಮೇಲೆ ರೋಡ್ ಮಾಡಿದ್ದಾರೆ. ಈಗ ಒಟ್ಟು ಅಭಿವೃದ್ಧಿ ವಿಚಾರ ನೋಡಿದ್ರೆ ನರೇಂದ್ರ ಮೋದಿ ಜಿ ಅವರೇ ಬೇಕು ನಮಗ. ಇವ್ರು ಯಾರು ಬೇಡ, ಇವ್ರು ನೋಟಿ ಕೊಡ್ರಿ, ಇವ್ರು ಕಾಂಗ್ರೆಸ್ನವರು. ಇವ್ರು ಬರೀ ಲೂಟಿ ಹೊಡೆಯೋದು ಇವ್ರದ್ದು. ನರೇಂದ್ರ ಮೋದಿ ಅವ್ರು ನೋಡ್ರಿ, ಅವ್ರಿಗೆ ಹೆಂಡ್ತೀನ ಮಕ್ಕಳ ತಮ್ಮ ತಂದೆ ತಾಯಿನ ಏನಾರು ಕರ್ಕೊಂಡು ಬಂದಿದಾರ, ಅಣ್ಣ ತಮ್ಮಗಳನ್ನ ಕರ್ಕೊಂಡು ಬಂದಿದಾರ? ನೋಡ್ರಿ, ಯೋಗೀಜಿ ಅಂತವ್ರು ಬರ್ಬೇಕು, ನರೇಂದ್ರ ಮೋದಿ ಅಂತವ್ರು ಬರ್ಬೇಕು. ಇವ್ ನಮ್ಮ ಗಡ್ಕರಿ ಅವರು ಎಂತ ರೋಡ್ ಮಾಡಿದಾರೆ, ಇವ್ರು ಕೊಡದೆ ಇರೋದನ್ನ ಅವ್ರು ಕೊಟ್ಟಿದ್ದಾರೆ. ಅವ್ರು ಮುಂಬೈನಲ್ಲಿ ಹೆಸರು ಮಾಡಿ ಇದ್ರಲ್ಲಿ ಹೆಸರು ಮಾಡಿದ್ರು. ಆಮೇಲೆ ವಂದೇ ಭಾರತ್ ರೈಲು, ರೈಲ್ವೆ ಟ್ರ್ಯಾಕ್ ನೋಡ್ರಿ, 2 ಲೈನು. ಅಭಿವೃದ್ಧಿ ವಿಚಾರದಲ್ಲಿ ನರೇಂದ್ರ ಮೋದಿ ಬಿಟ್ರೆ ಬೇರೆ ಯಾರು ಇಲ್ಲ. ಇದು 55 ವರ್ಷ ಆಗದ ಇನ್ನು ಯುವಕ ಅಂತಿದ್ರು, ಇದು ರಾಹುಲ್ ಗಾಂಧಿ ಪ್ಯಾಲೆ ತರ ಮಾತಾಡ್ತದ, ಮಾತಾಡ ಒಂದು ಲೈನ್ ಹಿಡಿದು ಮಾತಾಡ್ಬೇಕೆ?
ಮೂರು ವರ್ಷದ ಹುಡುಗರು ಬೇಕಾದಂಗ್ ಮಾತಾಡ್ತಾರೆ, ಇವತ್ತು ಮೊಬೈಲ್ನ ಹಿಡ್ಕೊಂಡು ಮಾತಾಡ್ತಾರೆ. ಅಭಿವೃದ್ಧಿ ಅಂದ್ರೆ ಏನು ಅಂತಾನೆ, ಶೂನ್ಯ ಶೂನ್ಯ ಬುದ್ಧಿ. ಇವು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊನ್ನೆ ನೋಡಿ ಸ್ನೇಹ ಹಿರೇಮಠದ ಪಾಪ ಹೆಣ್ಮಗಳು ಏನ್ ಮಾಡಿತ್ತು, ಅವನು ಫಯಾಜ್ ಅನ್ನೋನು 14 ಬಾರಿ ಅಂತ ಇವತ್ತು ಪಬ್ಲಿಕ್ ತೋರಿಸೋದಾರೆ, 14 ಬಾರಿ ಚುಚ್ಚದನಂತ. ಅವ್ನಿಗೆ ಮತಿ ಮಾನ ಜ್ಞಾನ ಐತೆ ಇಲ್ಲ. ಹೆಣ್ಮಕ್ಳು ಅಂದ್ರೆ ಏನು, ಅವ್ನು ಬೇಡ. ತನ್ನ ಮನೆ ತನ್ನ ತಂದೆ ತಾಯಿಗೂ ಹಂಗ ಮಾಡ್ತಾನ? ಅವ್ರ ಇಬ್ರು ಶಿಕ್ಷಕರಂತೆ, ಗಂಡ ಹೆಂಡ್ ಇಬ್ರು ಶಿಕ್ಷಕ ಶಿಕ್ಷಕರು. ಇದೇನ ಸಂಸ್ಕೃತಿ ಸಂಸ್ಕಾರ ಕಲ್ಸಿರೋದು? ಒಂದು ಪ್ರಾಣಿ ಪ್ರಾಣಿ ಕೊಲೆ ಮಾಡ್ದಂಗ ಮಾಡ್ತಾನಲ್ರಿ ಅವನು. ಅಂದ್ರೆ ಅಭ್ಯಾಸಗಳು ಅವೇ ನಿಮ್ ಸಂಸ್ಕಾರ, ಅದನ್ನೇ ಕೊಡೋದ್ ನೀವು, ಸಂಸ್ಕೃತಿ ಅದನ್ನೇ ಕೊಡೋದ್ ನೀವು. ನಮ್ ಸನಾತನಕ್ಕೆ ಬಾಯಿಗೆ ಬಂದಂಗ ಮಾತಾಡ್ತಾನ ಅವನೇ. ಅವನು ಇದೇ ನಿಧಿ ಸ್ಟಾಲಿನ್ ಅಂತ ಅವನು. ಅವ್ರ ಅಮ್ಮ ಅಡಿಗೆ ಮನೆ ಕುಟ್ಕೊಂಡು ಪೂಜೆ ಮಾಡ್ತಾರ. ಅವನು ಸ್ಟಾಲಿನ್ ಮುಖ್ಯಮಂತ್ರಿ. ಇವರೆಲ್ಲ ಹೆಂಗ್ರಿ, ಇವರೆಲ್ಲ ಹೆಂಗ ದೇಶ ಸುಭದ್ರವಾಗಿ ಉಳಿಬೇಕಂದ್ರೆ ಬಿಜೆಪಿ ನರೇಂದ್ರ ಮೋದಿನೇ ಬೇಕು. ಇವ್ರು ಯಾರು ಬೇಡ್ರಿ, ಇವರು ನರೇಂದ್ರ ಮೋದಿ ಒಬ್ಬ ಸಾಕು ನಮ್ಗ. ನನ್ನ ತಂದೆ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದೀನಿ ನಾನು. ದೇವರು ಅಂದ್ರೂ ಇಲ್ಲ ನನಗ, ಆತನ ಬರಬಹುದು. ಲೋಕಸಭಾ ಎಲೆಕ್ಷನ್ ದಾವಣಗೆರೆ ಕ್ಷೇತ್ರ ಒಳ್ಳೆ ಅಭಿವೃದ್ಧಿ ಆಗ್ಬೇಕಪ್ಪ ಅಂದ್ರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು. ಅವ್ರಿಗೆ ಇಷ್ಟ ಜನ 50 ವರ್ಷದಿಂದ ಏನ್ ಮಾಡಿದಾರ, ಒಂದು ನ್ಯಾಷನಲ್ ಹೈವೇ ಮಾಡಿದಾರ, ಒಂದ್ ಬಡವರಿಗೆ ಬ್ಯಾಂಕ್ ಖಾತೆ ಅಂದ್ರೆ ಏನ್ ಗೊತ್ತಿದ್ದಿಲ್ಲ, ಹೌದಾ? ಬ್ಯಾಂಕ್ ಖಾತೆ ಕೊಟ್ರು, ಆಮೇಲೆ ರೈತರಿಗೆ ಬೇಕಾದಂತ ಸೌಲಭ್ಯ ತಂದು ಕೊಟ್ರು, ಹೌದಾ? ಆಮೇಲೆ ಬೇರೆ ಬೇರೆ ಬಡವರಿಗೆಲ್ಲ ಅನುಕೂಲ ಮಾಡಿದ್ರು, ಆಯುಷ್ಮಾನ್ ಕಾರ್ಡ್ ಮಾಡಿದ್ರು, ಆಮೇಲೆ ಲೋನ್ ಕೊಟ್ರು. ಅಭಿವೃದ್ಧಿ ವಿಚಾರದಾಗ ಬಿಜೆಪಿ ಬಿಜೆಪಿ ಪರವಾಗಿ ವರ್ಲ್ಡ್ ಅಲ್ಲಿ ಫೇಮಸ್ ಅಂದ್ರ ಅಂದ್ರೆ ಕೊರೋನಾ ಬಂದಾಗ ನಮ್ ಇಂಡಿಯನ್ನ ಶೇಪ್ ಮಾಡಿದ್ದೆ ನರೇಂದ್ರ ಮೋದಿ ಅವರು. ಇಲ್ಲಾಂದ್ರೆ ಹಳ್ಳಿ ಹಳ್ಳಿಯಲ್ಲಿ ಇವತ್ತು ಹೆಣ ಬೀಳ್ತಿತ್ತು. ಈಗ ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಲ್ಲ, ಈ ಟೈಮ್ ಅಲ್ಲಿ ಈ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಯಾರು ಗೆಲ್ಬಹುದು ಅನ್ಸುತ್ತೆ? ಬಿಜೆಪಿ. ಯಾಕೆ ಬಿಜೆಪಿ ಹಂಗಿದೆ, ಟ್ರೆಂಡ್ ಇದೆ, ಬಿಜೆಪಿ ಗೆಲ್ಬಹುದು ಅಂತ. ಕೆಲಸ ಮಾಡ್ತಾರೆ ಅಂತಾರೆ? ಕೆಲಸ ಮಾಡ್ತಾರೆ. ನೀವು ಲೋಕಲ್ ಲೀಡರ್ ವೋಟ್ ಹಾಕ್ತೀರಾ, ಸೆಂಟ್ರಲ್ ವೋಟ್ ಹಾಕ್ತೀರಾ? ಸೆಂಟ್ರಲ್. ಮೋದಿ ಪಿಕ್ಚರ್ ಇಟ್ಕೊಂಡು ವೋಟ್ ಹಾಕ್ತೀರಿ? ಹೌದು. ಪ್ರಭಾ ಮಲ್ಲಿಕ್ ಅಂತ. ಮಲ್ಲಿಕಾರ್ಜುನ್ ಅವರ ಆಲೋಚನೆಗಳು ತುಂಬಾ ಚೆನ್ನಾಗಿದ್ದಾವೆ. ಸ್ಮಾರ್ಟ್ ಸಿಟಿಗೆ ಇರ್ಬೋದು, ಮುಂದೆ ಹಿಂದೆ ಅವರು ಮಿನಿಸ್ಟರ್ ಆಗಿರ್ಬೋದು, MLA ಆಗಿರ್ಬೋದು, ದಾವಣಗೆರೆ ಅಭಿವೃದ್ಧಿಗೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಮತ್ತೆ ಅವರ ಒಂದು ಪತ್ನಿಯವರೇ ಈ ಒಂದು ಎಲೆಕ್ಷನ್ ನಿಂತಿರೋದ್ರಿಂದ ಮುಂದಿನ ಒಂದು ಆಲೋಚನೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಮಗೆ ಪ್ರಭಾ ಮಲ್ಲಿಕಾರ್ಜುನೇ ಆಗ್ಬೇಕಮ್ಮ, ಯಾಕಂದ್ರೆ BJP ನಮಗೇನು ಬಡವರಿಗೇನು ಒಳ್ಳೇದು ಮಾಡಿಲ್ಲ, ನಮಗೇನು ಚೆನ್ನಾಗ ಅಂದ್ರೆ ಕಾಂಗ್ರೆಸ್ ಸುಮ್ಮನೆ ಹೇಳ್ತಾರ, ಅದನ್ನ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಯಾತದ ಮಾಡಿಲ್ಲ. ಅಲ್ಲಿನ ದೇಶ ಕಾಯ್ತೇನೆ, ಇಲ್ಲೇನೋ ದೇಶಕ್ಕೆ ಒಳ್ಳೇದು ಮಾಡ್ತಾರೆ, ಅವೆಲ್ಲ ಸುಳ್ಳು. ಕಾಂಗ್ರೆಸ್ಸೇ ಬರ್ಬೇಕು, ಬಟ್ ಬಡವ್ರು ಬದುಕಂದ್ರೆ ಬಡವ್ರಿಗೆ ಒಳ್ಳೇದು ಕಾಂಗ್ರೆಸ್. ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಲ್ಲ, ಇಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಯಾರು ವಿನ್ ಆಗ್ಬೋದು? ಮೇಡಮ್ ಯಾರು ಬರ್ತಾರೆ? ಪ್ರಭಾ ಮೇಡಮ್. ಕೆಲಸ ನೋಡಿ, ಯಾಕಂತಂದ್ರೆ ನಮ್ SS ಮಲ್ಲಿಕಾರ್ಜುನ್ ಅವರು ಸಹಿತ MLA ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ, ಹಾಗಾಗಿ ಅವರೇ ಬರ್ತಾರೆ. ಮೇಡಮ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಗೆಲ್ಬಹುದು ದಾವಣಗೆರೆಯಲ್ಲಿ, ಯಾಕಂದ್ರೆ SS ಮಲ್ಲಿಕಾರ್ಜುನ್ ಅವ್ರದ್ದು ಹೆಸರಿದೆ ದಾವಣಗೆರೆಯಲ್ಲಿ. ಅವ್ರ ಅಭಿವೃದ್ಧಿ ಕೆಲಸಗಳು ಜಾಸ್ತಿ ಮಾಡಿದ್ದಾರೆ. ಇವರು BJP ಹೊಸದಾಗಿ ಮೇಡಮ್ ಅವರು, ಹಾಗಾಗಿ ಪ್ರಭಾ ಮಲ್ಲಿಕಾರ್ಜುನ್ ಅವರೇ ಈ ಜೊತೆ ಗೆಲ್ಬಹುದು. ಮಲ್ಲಿಕಾರ್ಜುನ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರ ಮಿಸಸ್ ಈ ವರ್ಷ ದಾವಣಗೆರೆ ಗೆಲ್ತಾರೆ. ಮೇಡಮ್, ಈ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಯಾರು ವಿನ್ ಆಗ್ಬೋದು ಈ ಸಲ? ಮಲ್ಲಿಕಾರ್ಜುನ್ ಅವ್ರು ಆಗ್ಬೋದು ಅಂತ ನಂಬಿಕೆ. ಮಲ್ಲಿಕಾರ್ಜುನ್ ಪ್ರಭಾವತಿ ಅವ್ರಿಗೆ BJP ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಕಾಂಗ್ರೆಸ್ ಅವ್ರದಲ್ಲಿ ಜಯ ಬೇರೆ ಐತೆ ಕಾಂಗ್ರೆಸ್. ಹಾಗಾಗಿ ಈ ಒಟ್ಟು ದಾವಣಗೆರೆ ಜಾಸ್ತಿ ಬಲು ಯಾವ ಕಡೆ ಐತೆ? ಬಲಬೇ ಇರೋದು ಕಾಂಗ್ರೆಸ್ಗೆ ಇರೋದು ಅಂತ ನಾ ತಿಳ್ಕೊಂಡಿದ್ದೀನಿ. ನಿಮಿಷ ಪ್ರಧಾನಮಂತ್ರಿ ಅಂತ ಪ್ರಧಾನಮಂತ್ರಿ ಬಗ್ಗೆ ಇದಾದವಿ, ಆದ್ರೆ ಇಲ್ಲಿ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಜಯ ಬೇರೆ. ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗೈತಲ್ಲ, ಈ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಯಾರು ವಿನ್ ಆಗ್ಬೋದು ಅನ್ಸುತ್ತೆ? ಪರವಾಗಿಲ್ಲ, ಬಟ್ ಆದ್ರೆ ಕೇಂದ್ರ ಮಾತ್ರ ಮೋದಿ ಸರ್ಕಾರ ಬಂದ್ರೆ ನಮ್ ದೇಶ ಉಳಿಯೋಕೆ ಕಾರಣನ ಬಟ್ ಉಳಿದೇ ಉಳಿಯುತ್ತೆ. ಬಟ್ ಕಾಂಗ್ರೆಸ್ ಬಂತಪ್ಪ ಅಂದ್ರೆ ಯಾವ್ದೇ ಕಾರಣಕ್ಕೂ ಆಗಲ್ಲ ಮೇಡಮ್. ಯಾಕಂದ್ರೆ ಅಂತ ಮೊನ್ನೆ ಇದೆ 2021, 2022, 2023 ಕೊನೆ ಬಂದಾಗೆ ಉಳಿಸಿದೆ ಫಸ್ಟ್ ಅವರೇನೆ, ಆಮೇಲೆ ಅವ್ರು ಆಯ್ತು ಅದೊಂದಕ್ಕೆ ಅಂತಲ್ಲ, ನೆಕ್ಸ್ಟ್ ಈಗ ಏನು
ಈಗ ನಮ್ಮ ದೇಶ ಏನಿದ್ರಲ್ಲ ನಮ್ಮ ದೇಶ ಕೈ ಅವರು ಯೋಧರು, ಬಟ್ ಅವರಿಗಾಗ್ಲಿ ಎಲ್ಲಾ ಸೌಲಭ್ಯ ಮಾಡಿಕೊಟ್ಟಿದ್ದೆ ಮೋದಿ ಅವರು, ಮೋದಿ ಸರ್ಕಾರ ಬಂದ ಮೇಲೆ ಮಾಡ್ಕೊಟ್ಟಿದ್ದು. ಈಗ ಅದೇ ನಮ್ಮ ದೇಶ ಮುಟ್ಬೇಕಪ್ಪ ಅಂದ್ರೂ ಎಲ್ಲ ದೇಶಗಳು ಹಾಗಾಗಿ ಬಿಜೆಪಿ ಬಂದ್ರು. ಎಸ್ ಕರೆಕ್ಟ್. ದಾವಣಗೆರೆ ಮಂದಿ ಈ ಸಲಹೆ ನಾವು ವಿಚಾರ ಮಾಡಿ ಓಟ್ ಹಾಕ್ತೀವಿ, ಅಭಿವೃದ್ಧಿ ವಿಚಾರದಲ್ಲಿ ನಾವು ಸೆಂಟ್ರಲ್ಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತೀವಿ ಅಂತ ಹೇಳಿದ್ರು. ಮುಂದಿನ ಊರಾಗ ಏನ್ ಹೇಳ್ತಾರೋ ಕೇಳೋಣ ಬರ್ರಿ.